ವಿಧಾನಸಭಾ ಕ್ಷೇತ್ರದ ಅತ್ತಿಬೆಲೆ ಕರಗ ಹಾಗೂ ಪಲ್ಲಕ್ಕಿ ಉತ್ಸವ ಅಂಗವಾಗಿ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯ ಮಯೂರ ಬೇಕರಿ ಸಮೀಪದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ಯಾಮಯ್ಯ ರೆಡ್ಡಿರವರ ನೇತೃತ್ವದಲ್ಲಿ ಕರಗ ಮಹೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಅರವಂಟಿಕೆ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಭಾಗವಹಿಸಿದ್ದರು. ಇವತ್ತು ಅತ್ತಿಬೆಲೆಯಲ್ಲಿ ಕರಗದ ಪ್ರಯುಕ್ತ ಇವತ್ತಿನ ದಿವಸ ಊರಿನೆಲ್ಲ ಪ್ರಸಾದಗಳನ್ನು ಹಂಚ್ತಾ ಇದ್ದೀರಿ. ಸುಮಾರು 3-4 ವರ್ಷ ಆಯಿತು ನಮ್ಮೂರಿನಲ್ಲಿ ಕರಗ ಆಗಿ. ಇವತ್ತು ಹಬ್ಬದ ವಾತಾವರಣ ಬಹಳ ಚೆನ್ನಾಗಿ, ಇವತ್ತು ವಾತಾವರಣದಲ್ಲಿ ಎಲ್ಲ ಜನಗಳು ಇದು ಮಾಡ್ತಾವ್ರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಮಳೆ ಬೆಳೆ ಎಲ್ಲ ಬೀಳಲಿ. 51 ಪಾಲ್ಗೆ ಇವತ್ತಿನ ದಿವಸ ನಮ್ಮೂರಿನಲ್ಲಿ ಆತೈತೆ. ಎಲ್ಲರೂ ಬಂದು ಆ ಮಹಾತಾಯಿ ದೇವರುಗಳಿಗೆಲ್ಲನೂ ಪೂಜೆ ಕೊಟ್ಟು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊತ ಇದ್ದೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಇದೇ ರೀತಿಯಾಗಿ ವರ್ಷವೂ ಈ ಹಬ್ಬ ಆಗಲಿ, ಕರಗ ಆಗಲಿ ಅಂತ ಆಶನೆ ಮಾಡ್ತೀನಿ. ಇನ್ನೊಂದು ದಿವಸ ಇದು ಎಲ್ಲರೂ ಪೂಜೆ ಮಾಡೋಣ, ಈ ಕೊರೋನ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ಬೇಡ್ಕೊಳ. ಏನಿದ್ದೀನ ಅತ್ತಿಬೆಲೆ ಕರಗ ಇರೋದರಿಂದ ನಮ್ಮ ದೊಡ್ಡಪ್ಪರಾದಂಥ ಶ್ಯಾಮರೆಡ್ಡಿಯವರು ಮಾಜಿ ಚೇರ್ಮನ್ರು ಅತ್ತಿಬೆಲೆಯಲ್ಲಿ, ಅವರ ನೇತೃತ್ವದಲ್ಲಿ ಇವತ್ತು ಅನ್ನದಾನ ಮಾಡ್ತಾಯಿದ್ದಾರೆ, ಮಜ್ಜಿಗೆ ಪಾನಕ ಎಲ್ಲ ಇದು ಮಾಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಅತ್ತಿಬೆಲೆ ಕರಗ ಇರೋದರಿಂದ ದಯವಿಟ್ಟು ಎಲ್ಲರೂ ದೇವ್ರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ.